ನಮಸ್ಕಾರ ಗೆಳತೀರಿ ರತ್ನಪ್ರಭಾ ಮಾಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಏನು ತೋರಿಸ್ತಾ ಇದ್ದೀನಂದ್ರೆ ನಾನು ಇಲ್ಲಿ ಗುಲ್ಬರಕ್ಕೆ ನಮ್ಮ ಮನೆ ಅಂದರೆ ನಮ್ಮ ತವರ ಮನೆ ಮನೆಯಲ್ಲಿ ಗೃಹ ಪ್ರವೇಶವಿತ್ತು ಅದರದೊಂದು ಚಿಕ್ಕದಾಗಿರುವಂಥ ಕ್ಲಿಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ನನಗೆ ಕೆಲಸ ಇದ್ದ ಕಾರಣ ವೀಡಿಯೋನ ಮಾಡಲಿಕ್ಕಾಗಿಲ್ಲ ಆದ್ರೂ ಕೂಡ ನಿಮಗೆ ನಮ್ಮ ಮನೆ ಹೇಗಿದೆ ಅಂತ ಅನ್ನೋದು ನಿಮಗೆ ಈಗ ಮಾರನೇ ದಿವಸ ತೋರಿಸ್ತಾ ಇದ್ದೀನಿ ಇಲ್ಲ ನಾನು ಕೆಳಗಿಲಿಂತ ಈಗ ಮೆಟ್ಟಿಲಿಯರು ಇದ್ದೀನಿ ಇಲ್ಲಿ ಫಸ್ಟಿಗೆ ಬಂದ ಮೇಲೆ ಒಂದು ಫಸ್ಟಿಗೆ ಒಂದು ಡೋರ್ ಇದೆ ಅದರ ಪಕ್ಕ ಒಂದು ಕಿಡಕಿ ಥರ ಬಿಟ್ಟಿದ್ದಾರೆ ಈ ಥರ ಫಸ್ಟಿಗೆ ಒಂದು ಹಾಲು ದೊಡ್ಡದಾಗಿ ಇರುವಂಥ ಹಾಲು ವಿಶಾಲವಾಗಿದೆ ತುಂಬ ಇಲ್ಲ ಎಲ್ಲ ಸೆಟ್ ಮಾಡಿಲ್ಲ ಸುಮ್ಮನೆ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಮನೆ ಗೃಹ ಪ್ರವೇಶ ಇದ್ದ ದಿವಸ ನನಗೆ ವೀಡಿಯೋ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಅದಕ್ಕೋಸ್ಕರ ಮಾರನೇ ದಿವಸ ನೈಟನ್ನು ಈಗ ತೋರಿಸ್ತಾ ಇದ್ದೀನಿ ಯಾಕಂದರೆ ನಾವು ಬೆಳಗ್ಗೆ ಮತ್ತೆ ಊರಿಗೆ ಹೋಗಬೇಕು ಅದಕ್ಕೋಸ್ಕರ ಇವತ್ತು ಹೇಗಿದೆ ನಮ್ಮ ಮನೆ ಅನ್ನೋದನ್ನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಇದು ಹಾಲು ಇದು ದೊಡ್ಡದಾಗಿರುವಂತಹ ಹಾಲು ಹಾಲಿನ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ ರೀ ಇದು ಕೂಡ ಒಂದು ಬೆಡ್ರೂಮು ಇದಕ್ಕೂ ಕೂಡ ವೆಂಟಿಲೇಟರ್ ಅದೇ ರೀ ಮತ್ತು ಕಪಾಟು ಸಾಮಾನುಗಳೆಲ್ಲ ಇಡ್ಲೋ ಇಡುವ ಸಲುವಾಗಿ ಮೇಲ್ಗಡೆ ಒಂದು ಕಪಾಟನ್ನು ಬಿಟ್ಟಿದ್ದಾರೆ ಇಲ್ಲಿ ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ರೀ ಈ ಥರ ಕಾಣಿಸುತ್ತೆ ಹಾಲ್ ಕೂಡ ತುಂಬ ದೊಡ್ಡದಿದೆ ಹಾಲಿನ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಈಚೆಗಡೆ ನೀವು ನೋಡಿರೋ ಬೆಡ್ರೂಮು ಹೀಗೆ ಇದು ನೋಡ್ತಾ ಇರೋದು ಕಿಚನ್ ರೂಮು ಕಿಚನ್ ರೂಮಿನ ಒಳಗಡೆ ಪೂಜಾ ಮಂದಿರ ಕೂಡ ಮಾಡಿದ್ದಾರೆ ಇದು ಈ ಥರ ಮಾಡಿದ್ದಾರೆ ನೋಡ್ರಿ ಜಗಲಿ ತುಂಬ ಚೆನ್ನಾಗಿ ತುಂಬ ಸುಂದರವಾಗಿ ಕೂಡ ಕೂತ್ಕೊಂಡು ಪೂಜಾ ಕೂಡ ಮಾಡಲಿಕ್ಕೆ ಬರುತ್ತೆ ಆ ಥರ ಅದ ರೀ ಈಗ ನಾನು ಮೊದಲೇ ಹೇಳಿದೆಲ್ಲ ಮನೆ ಶಾಂತಿ ಮಾರನೇ ದಿವಸ ಅದಕ್ಕೋಸ್ಕರ ಕಿಚನ್ ಕಟ್ಟಿಯೆಲ್ಲ ನೀವು ಅದು ಇಗ್ನೋರ್ ಮಾಡ್ಲಿ ಮಾಡಿರಿ ಯಾಕಂದರೆ ಎಲ್ಲದಲ್ಲೇ ಇಟ್ಟಿದ್ದೆ ಇನ್ನೂ ಸೆಟ್ ಮಾಡಿಲ್ಲ ಈ ಥರ ಕಿಚನ್ ರೂಮ್ನಾಗೂ ಕೂಡ ಕಪಾಟು ಬಾಟಿ ಅವ ರೀ ಇನ್ನು ಇದಕ್ಕೂ ಕೂಡ ಇನ್ನು ಫರ್ನಿಚರ್ ಮಾಡಿಸೋದದ ರೀ ಸುಮ್ಮನೆ ಸೆಟ್ ಮಾಡಿ ಇಟ್ಟಿದ್ದಾರೆ ಅಂದರೆ ಇನ್ನು ಸೆಟ್ ಮಾಡಬೇಕು ಇದು ನೋಡಬೇಕು ಸಿಟೌಟು ತುಂಬ ದೊಡ್ಡದಾಗಿರುವಂಥ ಸಿಟೌಟು ಇದು ಕೂಡ್ಲಿಕ್ಕೆ ಎನ್ ಬಿ ಚಿಕ್ಕದಾಗಿರುವಂಥ ಫಂಕ್ಷನ್ ಕೂಡ ಮಾಡ್ಲಿಕ್ಕೆ ಬರುತ್ತೆ ಇಲ್ಲಿ ನಾವು ಕೆಳಗಡೆ ರೂಮ್ ಅವರಿ ಇಲ್ಲಿ ಮೇಲ್ಗಡೆ ಬೆ ಬೆಳಕು ಬರಬೇಕು ಅಂತ ಹೇಳಿ ಮೊದಲೇ ಬಿಟ್ಟಿದ್ದು ಯಾಕಂದರೆ ಕೆಳಗಡೆ ಹಳಿ ರೂಮ್ಗಳವರಿ ಅದ್ರ ಮೇಲ್ಗಡೆ ಈಗ ಈ ಈಗ ಏನು ಟೈಪ್ ಅಂದರೆ ಈಗಿನ ಮಾಡಲ್ ಥರ ಮೇಲ್ಗಡೆ ರೂಮ್ಗಳನ್ನು ಕಟ್ಟಿದ್ದಾರೆ ಕೆಳಗಡೆ ಓಲ್ಡ್ ಅವ ರೀ ಇಲ್ಲಿ ಮ್ಯಾ ಇಲ್ಲಿ ಮೇಲೆ ಗಿಡಗಳು ಕೂಡ ಇಟ್ಟಿದ್ದಾರೆ ಯಾಕಂದರೆ ನಮ್ಮ ಪಪ್ಪ ಚೆನ್ನಾಗಿ ಗಾಳಿ ಕೂಡ ಬರುತ್ತೆ ಅಂಥೇಳಿ ಇಲ್ಲಿ ನೋಡ್ಬೋದು ನಿಂಬಿಕೆ ನಿಂಬೆ ಹಣ್ಣಿನ ಗಿಡ ಕೂಡ ಅದ ರೀ ಇದಕ್ಕೂ ಕೂಡ ಹಾಲಿಗೂ ಕೂಡ ಇದು ಸಿಟೌಟ್ ಕೂಡ ಪಿ ಒ ಪಿ ಮಾಡಿಸಿದ್ದಾನೆ ಈ ತರ ವಿಶಾಲವಾಗಿ ಕೂಡ ಒಂದು ಸಿಟೌಟ್ ರೀ ತುಂಬ ಚೆನ್ನಾಗಿ ತಂಪಾಗಿ ಗಾಳಿ ಕೂಡ ಬೀಸುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಮೇಲ್ಗಡೆ ಶಿವನ ಫೋಟೋ ಕೆಳಗಡೆ ತುಳಸಿ ಈ ಥರ ಪೂಜೆ ಮಾಡೋ ಸಲುವಾಗಿ ಈ ತರ ತುಳಸಿ ಕಟ್ಟೆಯನ್ನು ಕಟ್ಟಿಸಿದ್ದಾರೆ ಇಲ್ಲಿ ಪಾತ್ರೆಗಳು ತೊಳೆಯಲಿಕ್ಕೆ ಹಾಗೂ ಬಟ್ಟೆ ಕೂಡ ವಾಶ್ ಮಾಡೋ ಸಲುವಾಗಿ ಈ ಥರ ಬಿಟ್ಟಿದ್ದಾರೆ ಒಂದು ನಳ ಬಿಟ್ಟಿದ್ದಾರೆ ಈ ಕಡೆ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಇದು ಫ್ಲಾಟ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಫಾರ್ಟಿ ಅದ ರೀ ಇಲ್ಲೊಂದು ಬೆಡ್ರೂಮ್ ಅದ ರೀ ಇದು ನಮ್ಮ ತಮ್ಮನ ಬೆಡ್ರೂಮು ಇನ್ನು ಅವನು ಕೂಡ ಒಂದೊಂದಾಗಿ ಸಾಮಾನುಗಳೆಲ್ಲ ಸೆಟ್ ಮಾಡ್ತಾ ಇದ್ದಾನೆ ಅಂದರೆ ಇನ್ನು ಫರ್ನಿಚರ್ ಕೂಡ ರೀ ಇಲ್ಲೆಲ್ಲ ಮಕ್ಕಳು ಕೂಡ ಕುಂತಿದ್ರು ಇದಕ್ಕೂ ಕೂಡ ಪಿ ಯು ಪಿ ಮಾಡಿಸಿದ್ದಾನೆ ಹಾಗೆ ಇವತ್ತು ಮನೆ ಗೃಹ ಪ್ರವೇಶ ದಿನ ಹಾಗೂ ನಮ್ಮ ತಮ್ಮನ ಮಗಳು ತೊಟ್ಟಲು ಕಾರಣ ಕೂಡ ಇತ್ತು ಈ ಥರ ಕಾಣಿಸುತ್ತೆ ಬೆಡ್ರೂಮು ಇನ್ನು ಸೆಟ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಎಲ್ಲರೂ ನೋಡಿ ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮು ಈ ಥರ ಕಾಣಿಸುತ್ತೆ ನಮ್ಮ ತಂಗಿಯ ಮಗಳು ಇಲ್ಲೊಂದು ವೆಂಟಿಲೇಟರ್ ಏನ ಕ್ಲೀನ್ ಆಗಿ ಸೆಟ್ ಆಗಿದ ನಂತರ ಮತ್ತೊಮ್ಮೆ ನಿಮಗೆ ವಿಡಿಯೋನ ಕ್ಲೀನ್ ಆಗಿ ಚೆನ್ನಾಗಿ ತೋರಿಸುತ್ತೇನೆ ಈಗ ಮೇಲ್ಗಡೆ ಒಂದು ಇಲ್ಲಿ ಮೆಟ್ಟಿಲುಗಳ ಮೇಲೊಂದು ರೂಮನ್ನು ಕಟ್ಟಿದ್ದಾರೆ ಯಾಕಂದ್ರೆ ಮಳೆ ಅದು ಬಂದಾಗ ಕೆಳಗಡೆ ನೀರು ಬರಬಾರ್ದು ಅಂತ ಹೇಳಿ ಮೇಲುಗಡೆ ಒಂದು ರೂಮ್ ಕಟ್ಟಿದ್ದಾರೆ ಅಲ್ಲಿ ಸುಮ್ಮನೆ ಕೆಲವೊಂದು ಸಾಮಾನುಗಳು ಕೂಡ ಇಟ್ಟಿದ್ರು ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ನನ್ನ ವೀಡಿಯೋ ಅಂಥೇಳಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಹಾಗೆ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಭಾಳ ಜನರಿಗೆ ಶೇರ್ ಮಾಡಿರಿ ಇಲ್ಲಿಗೆ ನನ್ನ ಒಂದು ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ